ಸರ್, ನನ್ನ ಹೆಸರು ದಸ್ತಗಿರ್ ಸಾಬ್ ತಂದೆ ಮಯೂರ್ ಸಾಬ್ ರೀ. ನಮ್ಮೂರು ಭೂಪುರ್ ಸರ್, ನಮ್ಮ ಡಿಸ್ಟಿಕ್ಟ್ ರಾಯಚೂರ್ ಸರ್. ನಮ್ಮ ಆಮೇಲೆ ನಾವು 3 ಎಕರೆ 27 ಗಂಟೆ ಹೊಲ ಐತೆ ಸರ್ ನಮ್ಮ ಜಮೀನು ಸರ್. ಮೊದಲು ಸಜ್ಜೆ ಆಮೇಲೆ ಸೂರ್ಯಪಾನ ಅದು ಬೆಳೆದಿದ್ದೀವಿ ಸರ್. ಸಜ್ಜೆ ಬೆಳೆದಾಗ ಆದಾಯ ಕಡಿಮೆ ಇತ್ತು ಸರ್. ಆಗ ಕಡಿಮೆ ಇದ್ದಾಗ ನಾವು ಏನಾದ್ರು ಎಜುಕೇಷನ್ ಆಗಲಿ ಆಮೇಲೆ ಮುಂದಿನ ಒಂದು ಅಭ್ಯಾಸಕ್ಕಾಗಲಿ ಅನುಕೂಲ ಆಗ್ತಿರಲಿಲ್ಲ ರೀ. ತೋಟಗಾರಿಕೆ ಇಲಾಖೆ ಕಡೆಯಿಂದ ಒಂದು ಮಾಹಿತಿ ಕೊಟ್ಟರು ಸರ್, ಈ ಥರ ನೀವು ದಾಳಿಂಬೆ ಮಾಡ್ಬೋದು, ಆಮೇಲೆ ಇದರಲ್ಲಿಂದ ಇಷ್ಟು ಆದಾಯ ಬರುತ್ತೆ ನಿಮ್ಗಂತ ತಿಳಿಸಿರು ಸರ್ ಅವರು. ಅದರಲ್ಲಿಂದ ನಾವು ಏನೈತೆ NRG ಕಡೆಯಿಂದ ನಾವು ಗಿಡ ತೊಗೊಂಬಂದು ನಾವು ಸಸಿ ನೆಟ್ಟಿವಿ ಸರ್ ದಾಳಿಂಬೆ ಸರ್. ನಮ್ಗೆ ಉದ್ಯೋಗ ಖಾತ್ರಿ ಅಂದರೆ ನಮ್ಗೆ NRG ಕಡೆಯಿಂದ ಸರ್ ನಮ್ಗೆ ಒಟ್ಟು ನಮ್ಮ 1 ಎಕರೆಗೆ 12,000 ರೂಪಾಯಿ ಸಬ್ಸಿಡಿ ಬರೋಂಗೆ ಮಾಡಿದ್ರು ಸರ್. ಗಿಡ ನೆಡ್ಬೇಕಂದ್ರೆ ನಾವು ಒಂದು 20-25 ಜನ ನಾವು ಲೇಬರ್ ತೊಗೊಂಡು ಆಮೇಲೆ NRG ಕಡೆಯಿಂದ ನಾವು ಜಾಬ್ ಕಾರ್ಡ್ ಮೇಲೆ ನಾವು ಏನೈತೆ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ರೀ. ಒಟ್ಟು 600 ಸಸಿಗಳಿಗೆ ನಾನೇ ಎಸ್ಟಿಮೇಟ್ ಮಾಡಿಕೊಟ್ಟಿದ್ದೆ. ಅದರಂತೆ ಅಷ್ಟು ಸಸಿಗಳನ್ನು ಅವರು ಹಚ್ಚಿಕೊಂಡಿರುತ್ತಾರೆ. ಅದರಂತೆ NMR ಹಂತ ಹಂತವಾಗಿ ಚಾಟ್ನಿ ಪ್ರಕ್ರಿಯೆಗಾಗಿರಲಿ, ಗೊಬ್ಬರ ನೀಡುವ ಪ್ರಕ್ರಿಯೆಗಾಗಲಿ, ಅಥವಾ ಕಸ ಕಳೆ ತೆಗೆಯುವ ಕೆಲಸಕ್ಕಾಗಿ ಇವು ಎಲ್ಲಗಳನ್ನು ಹಂತ ಹಂತವಾಗಿ NMR ಹಾಕಿ 215 ಮ್ಯಾಂಡೇಸ್ ಅವರು ಸೃಜಿಸಿ ಅವರಿಗೆ ಕೆಲಸವನ್ನು ನೀಡಿರುತ್ತೇನೆ. ಅರ್ಜಿ ಹಾಕಿ 15 ದಿವಸದಲ್ಲಿ ಕೆಲಸ ಕೊಡ್ತಾರೆ. 14 ದಿವಸ ಕೆಲಸ ಮಾಡ್ತೀವಿ ಸರ್. ಎಲ್ಲ ಲೇಬರ್ಗಳು ಕರ್ಕೊಂಡೋಗಿ ಕೆಲಸ ಮಾಡ್ತೀವಿ ಸರ್. ಈಗ ಹೊಲಗಳ ಕೆಲಸಕ್ಕೆ ಹೋದ್ರೆ 50-100 ಕೊಡ್ತಾರೆ ರೀ, ಅದಾಗಲ್ರಿ. ಉದ್ರೆ ಕಾತಿದಿಂದ ನಮ್ಗೆ ಹೆಲ್ಪ್ ಆಗೈತೆ ರೀ, ನಮಗೆಲ್ಲ ಖುಷಿಯಾಗೈತೆ, ದುಡ್ಡು ಬರೋದಕ್ಕೆ ನಮ್ಗೆ ಮಾಡೋಕ್ಕೂ ಮನಸ್ಸೈತೆ. ಏನು ಕೆಲಸ ಇದ್ರೂ ಉದ್ಯೋಗ ಖಾತ್ರಿ ಕೆಲಸ ಬಿಟ್ಟು ಕೆಲಸಕ್ಕೆ ಬರ್ತಾರೆ ಸರ್. ಈ ಕೆಲಸ ಅಂದ್ರೆ ತುಂಬ ಖುಷಿ ಸರ್, ಪೇಮೆಂಟ್ ಜಾಸ್ತಿ ಬರುತ್ತಲ್ಲ ಸರ್. ಗೌರ್ಮೆಂಟ್ ಅವ್ರಿಗೆ ಸಂಬಳ ಹೇಗೆ ಬರ್ತೈತೆ ನಮ್ಗೆ ಹಾಗೆ ಬರುತ್ತೆ ಸರ್. ಮೊದಲು ನಮ್ದು ಆದಾಯ ಸುಮ್ಮನೆ 10-12,000 ರೂಪಾಯಿ ಇತ್ತು ಸರ್. ಆಮೇಲೆ ಈಗ ದಾಳಿಂಬೆ ಮಾಡಿದಾಗ್ಲಿಂದ ಸರ್ ಆಮೇಲೆ ನಮ್ಗೆ ಆದಾಯ ಸರ್ 6-7 ಲಕ್ಷ ತನ ಒಂದು ವರ್ಷಕ್ಕೆ ಆದಾಯ ಸಿಗುತ್ತೆ ಸರ್. ಈಗ ಇವ್ರು ಆಲ್ರೆಡಿ ಏನಪ್ಪ ಅಂದ್ರೆ 3 ವರ್ಷದ ಇವತ್ತು ಬೆಳೆಯಿದೆ ಆಲ್ರೆಡಿ, ಇವತ್ತು ಇದರಲ್ಲಿ 2 ಕಟಾವನ್ನು ತೊಗೊಂಡಿದ್ದಾರೆ. ಮತ್ತು ಇದನ್ನು 2-3 ವರ್ಷ ಇದನ್ನು ಮೇಂಟೆನೆನ್ಸ್ ಮಾಡೋದಕ್ಕೆ ಸಹ ನಾವು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಾವು ಕೂಲಿಂಗ್ ಕೊಡ್ತಾ ಇದ್ದೀವಿ. ಜನ ತುಂಬ ಖುಷಿಯಲ್ಲಿದ್ದಾರೆ ಸರ್, ಮತ್ತು ಅದರಿಂದ ಚೆನ್ನಾಗಿ ಆರ್ಥಿಕವಾಗಿ ಜೀವನ ಮಾಡ್ತಿದ್ದಾರೆ ಸರ್. ಉದ್ಯೋಗ ಖಾತ್ರಿ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಉದ್ಯೋಗ ಖಾತ್ರಿ ಯೋಜನೆಯಿಂದ ಹಳ್ಳಿಯ ಗ್ರಾಮೀಣ ಜನರ ರೈತರ ಬಾಳು ಇವತ್ತು ಹಸನವಾಗಿದೆ. ಎಲ್ಲರೂ ಆರ್ಥಿಕವಾಗಿ ಮುಂದೆ ಬರ್ತಿದ್ದಾರೆ. ಯಾರು ಇವತ್ತು ಗೂಳೆ ಹೋಗಿ ಯಾರು ಇಷ್ಟಪಡಲ್ಲ, ತಮ್ಮೂರಲ್ಲೇ ಇದ್ಕೊಂಡು ನಮ್ಮೂರಲ್ಲೇ ನಾವು ಇವತ್ತು ಕೆಲಸ ಮಾಡೋದ್ರ ಜೊತೆಗೆ ಖುಷಿಯಾಗಿದ್ದಾರೆ. ಅವರೇನಪ್ಪ ಅಂದ್ರೆ ಆರ್ಥಿಕವಾಗಿ ಇವತ್ತು ಉದ್ಯೋಗ ಖಾತ್ರಿ ಯೋಜನೆಯಿಂದ ಮುಂದೆ ಬಂದಿದ್ದಾರೆ. ಮೊದಲು ಹಳೆ ಮನೆ ಇತ್ತು ಸರ್, ಇದು ನಾವು ಇದ್ರ ದುಡ್ಡು ದುಡ್ಡಿಂದ ನಾವು ಮನೆಗೆ ಮಾಡ್ಕೊಂಡಿದ್ವಿ. ಹಿಂಗಾಗಿ ನಮ್ಗೆ ಉದ್ಯೋಗ ಖಾತ್ರಿಯಿಂದ ನಮ್ಗೆ ಭಾಳ ಸಂತೋಷ ಆಗಿದೆ ರೀ.